ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಇವತ್ತು ಹೊಸದುರ್ಗ ಪಟ್ಟಣದಲ್ಲಿ ನಡೆದಂತ ಘಟನೆ ಏನಿದೆ ನಾನು ಅತ್ಯಂತ ತೀವ್ರವಾಗಿ ಖಂಡಿಸ್ತೇನೆ. ಕಾರಣ, ಇವತ್ತು ಏನು ಮುಖ್ಯ ರಸ್ತೆಯಲ್ಲಿ ನಡೀತಾ ಇರತಕ್ಕಂತ ಕಾಮಗಾರಿಯನ್ನು ವೀಕ್ಷಣೆಯನ್ನು ಮಾಡಲಿಕ್ಕೆ ಹೋದಂತ ನಮ್ಮ ರಂಗೇಶ್ ಅಣ್ಣ ಅವರು ಬಿಜೆಪಿಯ ಮುಖಂಡರು ಮತ್ತು ಮಾಜಿ ಪುರಸಭಾ ಸದಸ್ಯರಾದಂತಹ ಋಷಭೇಂದ್ರ ಅವರ ಮೇಲೆ ಅಲ್ಲಿನ ಏನು ಕಾಂಟ್ರಾಕ್ಟರ್ಗಳ ಕೆಲಸ ಮಾಡ್ತಿರ್ತ ಕೆಲಸಗಾರರುಗಳು ಇವತ್ತು ಹಲ್ಲೆಯನ್ನು ಮಾಡಿದ್ದಾರೆ ಅನ್ನೋ ಅತ್ಯಂತ ತೀವ್ರವಾಗಿ ಖಂಡಿಸ್ತೇನೆ. ಇವತ್ತಿನ ಘಟನೆ ಹೇಗಾಯಿತು ಅಂತಂದರೆ, ಬೆಳಗ್ಗೆ 10:30 ನಾನು ನಮ್ಮನೆ ಹತ್ರ ಇದ್ದೆ. ಅಲ್ಲಿ ಸಿಸಿ ರಸ್ತೆ ಕಾಮಗಾರಿ ನಡೀತಿತ್ತು. ಗುತ್ತಿಗೆದಾರು ಜಗದೀಶು, ಆಮೇಲೆ ಮತ್ತೆ ಇವರು ಅದರ ಇನ್ಚಾರ್ಜ್ ಇಂಜಿನಿಯರು ಪ್ರಸನ್ನ ಅವ್ರಿಗೆ ಫೋನ್ ಮಾಡಿದೆ. ನಮ್ಮ ದೊಡ್ಡಯ್ಯವ್ರು ಬಂದಿದ್ರು, ಅದಕ್ಕೆ ಫೋನ್ ಎತ್ತಲಿಲ್ಲ. ದೊಡ್ಡಯ್ಯವರು ಫೋನ್ ಮಾಡಿ ಸುರೇಶ್ ಅವರಿಗೆ, ಬರೀ ಸರ್ ಅಲ್ಲ ಪ್ರಸನ್ನ ಅವರಿಗೆ ಬರೀ ಈಗ ಕೆಲಸ ನಡೀತೈತೆ ಅಂತಂದ. ಅವ್ರು ನಮಗೆ ಕಾಂಟ್ರಾಕ್ಟ್ ಕೆಲಸ ಮಾಡೋದು ಇನ್ಫಾರ್ಮೇಶನ್ ಕೊಟ್ಟಿಲ್ಲಪ್ಪ, ಅದಕ್ಕೆ ನಾನು ಬಂದಿಲ್ಲ ಅಂತಂತೇಳಿದರು. ಅದಕ್ಕೆ ನಮ್ಮ ಋಷಭಣ್ಣ ಇದ್ದರು, ಅವನ ಆಪ್ರೇಟಿಗೆ ನೋಡಪ್ಪ ಒಂಚೂರು ಇಂಜಿನಿಯರು ಕಾಂಟ್ರಾಕ್ಟ್ರು ಬರಲಿ, ಎಷ್ಟು ಪ್ರಮಾಣದಲ್ಲಿ ಸಿಮೆಂಟ್ ಹಾಕಬೇಕು, ಜಲ್ಲಿ ಹಾಕಬೇಕು, ಆಮೇಲೆ ಮಳ್ಳ ಹಾಕಬೇಕು ಅಂತಂದು ಕೇಳಿದಾಗ ಆತ ಏಕಾಏಕಿ ಬಂದು ನೀನೇ ಅವನೆಲ್ಲ ಕೇಳೋಕ್ಕೆ ಅಂತಂತಂದ. ಅಲ್ಲಪ್ಪ ಹಂಗಲ್ಲ ಅಂತಂತೇಳಿದೆ. ಆಮೇಲೆ ನಾನು ಬಂದು ಇಲ್ಲ ಬಾರಪ್ಪ ಇಲ್ಲಿ ಹಂಗೆಲ್ಲ ಮಾತಾಡಬಾರ್ದು ಅಂತ ಕೇಳಿದ್ಕೆ, ನೀನೇ ಅವನ ಕೇಳೋದು ನನ್ನ ಮೇಲೆ ಮಾಡಿ ಅಲ್ಲೇ ಮಾಡ್ದೆ, ನಮ್ಮ ಋಷಭಣ್ಣವ್ರ ಮೇಲೆ ಮಾಡ್ದೆ, ಸ್ವಾಮಿ ಅಂತ ನಮ್ಮ ಮಳಿನ ಮೇಲೆ ಮಾಡ್ದೆ, ಸುಮಾರು ಜನ ಮೇಲೆ ಯಾರು ಹೇಳಕ್ಕೆ ಬಂದರೂ ಕೂಡ ಅಲ್ಲಿ ಗ್ಯಾರೇಜ್ ಶಶಿ ಅಂತಿದ್ದ ಅವ್ರ ಮೇಲೂ ಅಲ್ಲೇ ಮಾಡ್ದೆ. ಅಷ್ಟರೊಳಗೆ ಆಯ್ತಪ್ಪ ಅಂತೇಳಿ ಪೊಲೀಸ್ನವ್ರಿಗೆ ಫೋನ್ ಮಾಡಿದಾಗ ಬೇಗ ಬರಲಿಲ್ಲ, ಲೇಟಾಗಿ ಬಂದರು. ಅಷ್ಟೊತ್ತಿಗೆಲ್ಲ ಇನ್ನೂ 10-15 ಜನ ಯುವಕರನ್ನ ಕರ್ಸ್ಕೊಂಡು ಅವನು ಫೋನ್ ಮಾಡಿ ಬರ್ರಿ ಇಲ್ಲೆಲ್ಲ ಇವ್ರು ದೌರ್ಜನ್ಯ ಮಾಡ್ತಾರೆ ಅಂತ ಅಂತೇಳಿ ನಾವು ಆಮೇಲೆ ನಾವು ಕಾನೂನು ಕೈ ತಾಬಾರ್ದು ಅಂತೇಳಿ ಸ್ಟೇಷನಿಗೆ ಬಂದ್ವಿ. ಸ್ಟೇಷನಿಗೆ ಬಂದಾಗ ಕಂಪ್ಲೇಂಟ್ ಕೊಟ್ವಿ. ಆಮೇಲೆ ತಂದ ನಂತರ ಇವರು ಇನ್ಸ್ಪೆಕ್ಟ್ರು ಬಂದರು. ಇನ್ಸ್ಪೆಕ್ಟ್ರು ಆಯಿತು ಇವರೇ, ನಾವು ಹೆಬ್ಬಳ್ಳಿ ಓಂಕರಪ್ಪರು ಮಲ್ಲಿಕಾರ್ಜುನ ಕಲ್ಮಠ ಎಲ್ಲ ಇದ್ವಿ. ಅವರು ಆಯಿತು ಇವ್ರನ್ನ ಬಂದೋಬಸ್ತ ಅಂತ ಹೋಗ್ರಿ ಅಂತೇಳಿ ಹೋದ್ವಿ. ಆಯಿತು ಸರ್ ಆಪ್ರೇಟ್ರ್ ಚೇಂಜ್ ಮಾಡಿಕೊಡಿ, ಬೇರೆನ ಆಪ್ರೇಟ್ರ್ ಕಳಿಸಿ, ಆ ಆಪ್ರೇಟ್ರ್ ಬೇಡ ಅಂತೇಳಿ ಆಯ್ತಪ್ಪ ಅವ್ನು ಬೇಡ ಬೇರೆಯವ್ರು ಕಳಿಸ್ತೀವಿ ಅಂತ ಹೇಳಿದ್ರು. ಹೋದ್ವಿ, ಹೋಗಿ ಟೀ ಕುಡಿಯೋಣ ಅಂತ ಮಲ್ಲಿಕಾರ್ಜುನ ಅಂಗಡಿಯಲ್ಲಿ ಕೂತಿದ್ದೆ. ಅಲ್ಲಿಗೆ ಮತ್ತೆ ಸ್ವಲ್ಪ ಹೊತ್ತಿಗೆ ಒಂದು 10 ಜನ ಬಂದರು. ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ. ಏಕಾಏಕಿ ಎಲ್ಲ ಬಂದು ಯುವಕರ ಮೇಲೆ ಇನ್ನೊಂದ ಮೇಲೆ, ಆಮೇಲೆ ನಮ್ಮ ಪತ್ರಕರ್ತ ರವಿ ಇದ್ರು ಅವ್ರ ಮೇಲೂ ಅಲ್ಲೇ ಮಾಡಿ ಎಲ್ಲ ಇದು ಮಾಡಿ ಅದು ವಿಚಿತ್ರವಾಗಿ ಅವರು ಇದು ಮಾಡಿದರು. ಆವಾಗ ಪೊಲೀಸರಿಗೆ ನಾನೇ ಪೈಸಲ್ಲ ಸರ್ ಫೋನ್ ಮಾಡಿದೆ, ಕಳಿಸ್ತೀನಿ ಅಂತಂತ ಹೇಳಿದರು.
ಆಮೇಲೆ ಅವರು ಮಾರಕಾಸ್ತ್ರಗಳು ಕ್ರಿಕೆಟ್ ಬ್ಯಾಟು ಇನ್ನೊಂದು ಆ ಥರ ಇದು ಮಾಡಿದರು. ಆಮೇಲೆ ನನ್ನನ್ನು ಕೂಡ ಮತ್ತೆ ಒಳ್ಳೆಯಿಂದ ಬರಲಿ ಅಂತ ಹೇಳ್ಕೊಂಬಂದರು. ಅಷ್ಟೊಳ ಮತ್ತೆ ಪೊಲೀಸ್ನವರು ಬರಲಿಲ್ಲ ಅಂತೇಳಿ ಖುದ್ದಾಗಿ ಸ್ಟೇಷನ್ಗೆ ಕಲ್ಮಠ್ ಸರ್ ಬಂದು ಸಿ ಪಿ ಐ ಸಾಹೇಬ್ರಿಗೆ ಹೇಳಿದಾಗ ಹೋನಪ್ಪ ಎ ಎಸ್ ಐ ಇದೆ ಪೆದರ್ ಕಳಿಸಿ ಅಂದರು. ಭರತ್ಗೆ ಅವ್ರು ಓಡೋದ್ರು. ಈ ರೀತಿ ಮಧ್ಯಾಹ್ನ ಆಡೋಗಲೇ ಈ ಥರ ಕಣ್ಣೆ ಆದರೆ ಜನಸಾಮಾನ್ಯರಿಗೆ ನ್ಯಾಯ ಎಲ್ಲಿದೆ? ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ. ಏನು ಮಧ್ಯಾಹ್ನ ಬೆಳಿಗ್ಗೆ ನಡೆದ ಘಟನೆ, ಸ್ಟೇಷನ್ನಿಗೆ ಬಂದು ನಾವು ಹೋದ್ವಿ, ಆಯಿತು ಅವ್ರ ಮೇಲೆ ಕಾನೂನು ಕ್ರಮ ತಗೊಂತೀವಿ ಅಂತ ಹೇಳಿದರು. ಇರಲಿ ಬಿಡು, ದೊಡ್ಡದು ಮಾಡಬೇಡ ಅಂತ ನಮ್ಮ ಅಂಗಡಿಗೆ ಹೋದ್ವಿ. ಸುಮಾರು ಒಂದು 10-15 ನಿಮಿಷ ಆದಮೇಲೆ ಒಂದು ಅವ್ರು ಏನೋ ಕಂಪ್ಲೇಂಟ್ ಕೊಟ್ಟು ಅವ್ರ ಮೇಲೆ ಒಂದು 10-12 ಜನ ಬಂದರು. ಒಂದು 10-12 ಜನ ಬಂದು ಅವನು ಕಾಶಿ ಅಂತೇಳಿ, ದಿಲೀಪ್ ಅಂತೇಳಿ, ಮತ್ತು ಸ್ವಾಮಿ ಅಂತೇಳಿ ಅವ್ರ ಮೇಲೆ ಭಾಳ ದೌರ್ಜನ್ಯವಾಗಿ ಹಲ್ಲೆ ಮಾಡಿದರು. ನಾವು ಅವಾಯ್ಡ್ ಮಾಡೋಕ್ಕೆ ಭಾಳ ಪ್ರಯತ್ನ ಪಟ್ಟರು, ಅವ್ರು ಯಾವ ಇದ್ರಾಗಿಲ್ಲ. ಆಮೇಲೆ ಒಬ್ಬ ರೂಪ್ ಯಾರು ಪ್ರೆಸ್ನರ್ ಇದ್ದರು, ಪ್ರೆಸ್ನರ್ ಏನು ವಿಡಿಯೋ ಮಾಡಿದ್ರು, ಅವ್ರನ್ನ ಕರ್ಕೊಂಡು ಮೊಬೈಲ್ ಕಸ್ಕೊಂಡು ಕಿತ್ ಬಿಸಾಕಿ ತುಳಿದಾಕ್ಬಿಟ್ಟು. ಆಮೇಲೆ ಎಷ್ಟು ಅವಾಯ್ಡ್ ಮಾಡಿದ್ರು ಮಾಡೋಕ್ಕಾಗಲ್ಲ. ತೀರದು ಸೆಂಟ್ರ್ ಅದು, ಮಧ್ಯಾಹ್ನ 2 ಗಂಟೆಗೆ ಅಷ್ಟೊಂದು 100 ಜನ ಇರ್ಬೇಕಾದ್ರೆ ಇವರು ಅಷ್ಟು ದೌರ್ಜನ್ಯ ಮಾಡ್ತಾರೆ. ನಮ್ಮ ಅಂಗಡಿ ಒಳಗೆ ನಿಂತ್ಕೊಂಡಿದ್ರು ವೆಂಕಟೇಶ್ ಅಣ್ಣ, ಅಲ್ಲ ರಂಗೇಶ್ ಅಣ್ಣ, ಅವನು ಸತ ಹೇಳ್ಕೊಂಡು ಹೊರ ಕೊಡಿ. ಅದರಿಂದ ದಯಮಾಡಿ ನಾವು 2 ಸರಿ ಮಾಡಿದ್ವಿ ಸಭೆ ಸರ್ಕಲ್ ಇನ್ಸ್ಪೆಕ್ಟ್ರಿಗೆ, ಭಾಳ ಕರೆಂಟ್ ಬರೀ ಅಂದ್ರೂ ಬರಲಿಲ್ಲ. ಆಮೇಲೆ ಒಂದು 20 ನಿಮಿಷ ಆದಮೇಲೆ ಕಳಿಸಿದ್ರು. ಅದರಿಂದ ನಡೆದಿದೆ. ದಯಮಾಡಿ ಇಲ್ಲಿ ಆ ಗುಂಡಗಳನ್ನ ಅರೆಸ್ಟ್ ಮಾಡಬೇಕು. ಅದಕ್ಕೆ ಬಂದಮೇಲೆ ಬರೀ 2 ಪೊಲೀಸರು ಬಂದರು, ದಯಮಾಡಿ ಅವ್ರನ್ನ ಅರೆಸ್ಟ್ ಮಾಡಿ ಗುಂಡಾ ಕಾಯ್ದೆ ಮುಖಾಂತರ ಅವ್ರನ್ನ ಗಡಿಪಾರ ಮಾಡಬೇಕು. ಕಾನೂನು ವ್ಯವಸ್ಥೆ ಸುವ್ಯವಸ್ಥೆ ಬರೋವರೆಗೂ ನಾವು ಇಷ್ಟ. ಇವತ್ತು ದಿವಸ ಈ ದಿವಸ ಏನು ಒಂದು ಅಮಾನುಷವಾದ ಘಟನೆ ನಡೆದ ವಸ್ತ್ರದಲ್ಲಿ, ಇದು ಎಂದೂ ಇತಿಹಾಸದಲ್ಲಿ ಆಗಿರಲಿಲ್ಲ ಅಂತ ಒಂದು ಘಟನೆ ನಡೆದಿದೆ. ಇದು ನಿಜವಾಗ ಕೂಡ ಸಾರ್ವಜನಿಕರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು. ಇಲ್ಲಿ ಜಾತಿ ಧರ್ಮ ಜಾತಿ ಆದು ಬರಲ್ಲ, ಸಾರ್ವಜನಿಕರ ಮೇಲೆ ಒಂದು ಕಾಮಗಾರಿ ಬಗ್ಗೆ ಅದರ ಉತ್ಕೃಷ್ಟತೆ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ಇಷ್ಟೊಂದು ದೌರ್ಜನ್ಯ ಮಾಡಿರ್ತಕ್ಕಂಥದ್ದು ಅವಶ್ಯಕತೆ ಇತ್ತ? ಏಕೆಂದರೆ ಅವನು ಪ್ರಶ್ನೆ ಮಾಡಿರ್ತಕ್ಕಂಥದ್ದು ಕಾಮಗಾರಿ ಅಲ್ಲೇ ಅಷ್ಟೇ. ಅಣ್ಣ ಇದಾಗ್ತೀನಿ, ಈ ಸಿಮೆಂಟ್ ಹಾಕ್ತೀನಿ, ಈ ಜಲ್ಲಿ ಹಾಕ್ತೀನಿ ಅಂತ ಹೇಳ್ಬೋದಾಯ್ತು. ಅದು ಬಿಟ್ಟು ಡ್ರೈವರ್ ಸೀಟಿಂದ ನೆಗೆದು ಬಂದು ಅವ್ರ ಮೇಲೆ ಅಲ್ಲೇ ಮಾಡಿ, ನೀನು ಯಾವನ ಕೇಳಕ್ಕೆ ಅಂತ. ಅವನೊಬ್ಬ ಮಾಜಿ ಜನಪ್ರತಿನಿಧಿ ಆತ, ಪುರಸಭಾ ಸದಸ್ಯ ಆತ, ಬೇರೆ ಯಾರು ಅಲ್ಲ. ಅಂಥ ಸದಸ್ಯರ ಮೇಲೆ ಆ ಥರ ಅಲ್ಲೇ ಆದಮೇಲೆ ಸಾರ್ವಜನಿಕರ ಗತಿ ಏನಾಗಬೇಕು? ಅಲ್ಲಿಗೆ ಅವ್ರ ಸ್ನೇಹಿತರು ಸೇರ್ಕೊಂಡು ಅವರೆಲ್ಲರೂ ಕೂಡ ಹಂಗೆ ಮಾಡಬೇಡ್ರಿ, ದೌರ್ಜನ್ಯವನ್ನು ತಡೆಯೋಕೆ ಹೋದ್ರು ಕೂಡ ಅವ್ರು ಬಿಟ್ಟಿಲ್ಲ. ಹಂಗೆ ಬಂದು ಅವ್ರ ಮೇಲೆ ಮತ್ತೆ ಅಲ್ಲೇ ಮಾಡಿ ಅವರು ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟರು ಕೂಡ ಸರ್ಕಲ್ ಇನ್ಸ್ಪೆಕ್ಟರ್ ಆಗಲಿ, ಸ್ಟೇಷನ್ ಅಧಿಕಾರಿಗಳಾಗಲಿ ಅವ್ರನ್ನ ಕರೆಸಿ ಅವಾಗಲೇ ಕ್ರಮ ತಗೊಂಡಿದ್ರೆ ನಿಜವಾಗ್ಲೂ ಕೂಡ ಇನ್ನು ಮುಂದುವರೆದ ಘಟನೆ ನಡೀತಿರಲಿಲ್ಲ. ಅದಾದಮೇಲೆ ನಾವು ಅವರ ಸ್ನೇಹಿತರು ಅಂಗಡಿಗೆ ಕಂಪ್ಲೇಂಟ್ ಕೊಟ್ಟು ಅಂಗಡಿಗೆ ಹೋಗಿ ಕುತ್ಕೊಂಡ ತಕ್ಷಣ ಕೆಲವು 10 ವರ್ಷ ಗುಂಡಗಳು ಜೊತೆಗೆ ಬಂದು ಅಂಗಡಿಗೆ ನುಗ್ಗಿ ಅಲ್ಲೇ ಮಾಡಿದ್ದಾರೆ. ಎಂಥ ಅಲ್ಲಿ ಅಂತಂದರೆ ಅಮಾನುಷವ ಕಾಲಲ್ಲಿ ಹೊಡೆಯೋದು, ಬೂಟಲ್ಲಿ ಹೊಡೆಯೋದು, ಮತ್ತು ಬ್ಯಾಟ್ ತಗೊಂಡು ಲಾಠಿ ತಗೊಂಡು ವ್ಯವಸ್ಥಿತವಾದಂಥ ಪಿತೂರಿ. ಅವರೆಲ್ಲ ಯಾರೋ ಕುಂಭಕ್ಕಿಂತ ಬಂದಂಥವ್ರು, ಅವ್ರು ಯಾರು ಅಂತಲ್ಲ ಗೊತ್ತಿದೆ. ಅದಕ್ಕೆ ಎಲ್ಲ ಕೂಡ ರೆಕಾರ್ಡ್ ಆಗಿದೆ, ಎಲ್ಲ ಹೆಸರುಗಳ ಕೊಟ್ಟಿದ್ದೀವಿ ನಾವೀಗ. ಅವ್ರನ್ನ ಅರೆಸ್ಟ್ ಮಾಡಬೇಕು, ಈ ಗಡಿಪಾರ ಮಾಡಬೇಕು. ಈ ದೌರ್ಜನ್ಯ ನಮ್ಮ ತಾಲೂಕು ನಡೀಬಾರ್ದು. ಈ ನಿಜವಾಗ ಕೂಡ ನಮ್ಮ ತಾಲೂಕು ಶಾಂತಿಯಿಂದ ನಡೀತಕ್ಕಂಥ ತಾಲೂಕು, ಈ ತಾಲೂಕಿನ ಶಾಂತಿ ನೆಲೆಸ್ಬೇಕು ಅಂದರೆ ಈ ದೌರ್ಜನ್ಯ ನಿಲ್ಲಬೇಕಿದು, ಇಲ್ಲಿಗೆ ಸ್ಟಾಪ್ ಆಗಬೇಕು ಅಂತ ವ್ಯವಸ್ಥೆ ಮಾಡೋ ತನಕ ನಾವು ಇಲ್ಲಿಂದ ಎದ್ದೇಳಲ್ಲ. ಸರ್, ಇವತ್ತು ಬೆಳಿಗ್ಗೆ ಒಂದು ರೋಡ್ ಕಾಂಟ್ರಾಕ್ಟ್ ಮಾಡೋ ವಿಚಾರದಲ್ಲಿ ನಮ್ಮ ರಂಗೇಶಣ್ಣ ಮತ್ತು ರುಷ್ಪಣ್ಣವರು ಪ್ರಶ್ನೆ ಮಾಡ್ತಾರೆ, ಎಷ್ಟು ಜಲ್ಲಿ ಹಾಕ್ಕೊಂಡಿದ್ಯಪ್ಪ, ಏನು ಕೆಲಸ ಮಾಡ್ತಿದ್ಯಾ, ಕಾಂಟ್ರಾಕ್ಟರ್ ಯಾರು, ಇಂಜಿನಿಯರ್ ಯಾರಿದ್ದಾರೆ, ಇಲ್ಲಿ ಇಂಜಿನಿಯರು ಕಾಂಟ್ರಾಕ್ಟ್ ಬರದೆ ನೀವು ಯಾಕೆ ಕೆಲಸ ಮಾಡ್ತಿದ್ದೀರಾ ಅಂತ ಕೇಳಿದ ಸಂದರ್ಭದಲ್ಲಿ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಹುಡುಗರು ಅವ್ರ ಮೇಲೆ ಹಲ್ಲೆ ಮಾಡಿರ್ತಾರೆ. ಆ ಹಲ್ಲೆ ಮಾಡಿದ ಸಂದರ್ಭದಲ್ಲಿ ಸ್ಟೇಷನಿಗೆ ಬಂದು ಕಂಪ್ಲೇಂಟ್ ಮಾಡೋಗ್ತೀವಿ ನಾವು, ಇಡೀ ಸಮಾಜದವರೆಲ್ಲರೂ. ರಂಗೇಶಣ್ಣವರು ಇವತ್ತು ಬಿ ಜೆ ಪಿ ಪಕ್ಷದಿಂದ ಆಸ್ಪಿರೆಂಟ್ ಎಮ್ ಎಲ್ ಎ ಅಭ್ಯರ್ಥಿ ಇದ್ದಾರೆ.
ಅಂಥವ್ರ ಮೇಲೆ ಕೈ ಮಾಡಿದ್ದಾರೆ ಅಂತಂದಾಗ ಇಡೀ ಸಮಾಜದಿಂದ ನಾವೆಲ್ಲರೂ ಬಂದು ಕಂಪ್ಲೇಂಟ್ ಮಾಡೋಗ್ತೀವಿ. ಮಾಡಿದಂಥ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಸಿ ಪಿ ಐ ಸಾಹೇಬರು ಇಲ್ಲ, ನಾನು ಅದ್ರ ಬಗ್ಗೆ ನಾನು ಕಾನೂನು ಕ್ರಮ ತಗೊಳ್ತೀನಿ, ಇನ್ನು ಮುಂದೆ ಇದು ಈ ಥರ ಆಗದೇ ಇರೋ ಥರ ಒಂದು ನಾನು ಸುವ್ಯವಸ್ಥೆ ಕಾಪಾಡ್ತೀನಿ ಅಂತ ಹೇಳಿ ಕಳಿಸ್ತಾರೆ ನಮ್ಮನ್ನೆಲ್ಲ. ಇದ್ರ ಬಗ್ಗೆ ನಾವು ಇನ್ನೂ ಹೆಚ್ಚಿನದಾಗಿ ಹೋರಾಟ ಮಾಡಿ ತೋರಿಸ್ತೀವಿ. ಇಡೀ ರಾಜ್ಯಕ್ಕೆ ಗೊತ್ತಾಗಬೇಕು ವಸ್ತುರ್ಗಾ ತಾಲೂಕಲ್ಲಿ ಏನು ನಡೀತಾ ಇದೆ ಅನ್ನೋ ವಿಚಾರ ಇಡೀ ರಾಜ್ಯಕ್ಕೆ ಗೊತ್ತಾಗಬೇಕು. ಇಡೀ ರಾಜ್ಯದ ವೀರಶೈವ ಲಿಂಗಾಯತರು ಒಗ್ಗಟ್ಟಾಗಿ ಬಂದು ಒಗ್ಗಟ್ಟಾಗಿ ನಿಂತ್ಕೊಂಡು ಏನಾಗುತ್ತೆ ಅನ್ನೋದನ್ನ ನಾವು ಮಾಡಿ ತೋರಿಸ್ತೀವಿ ಸರ್. ನಾವು ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ, ಇದು ಕೋಟೆನಾಡಿನ ಕನ್ನಡಿ.